ಮಾಡ್ತವ್ರಿ. ಮಂಡ್ಯದವ್ರ ಪಾಪ ಇತ್ತೀಚೆಗೆ ಆರು ತಿಂಗಳ ಮುಂಚೆ ಮದುವೆ ಆಗಿ ಪಾಪ ಆರು ತಿಂಗಳಾಗಿದೆ. ಒಂದು ಪಾಪ ಗುರು ಅಂತ ಯುವಕ ಒಬ್ಬ ಅದು ಊರಲ್ಲೇ ಇದ್ದ ಪಾಪ ಒಂದು ವಾರ ಊರಲ್ಲಿದ್ದ. ಹನ್ನೊಂದನೇ ತಾರೀಕು ಒಂದು ಅಣ್ಣ ಬಂದು ಹನ್ನೊಂದನೇ ತಾರೀಕು ಹೋಗಿರೋದು ಅಲ್ಲಿ ಡ್ಯೂಟಿ ಕಂಪ್ಲೀಟ್ ಆಗಿ ಈ ಹದಿನಾಲ್ಕನೇ ತಾರೀಕೆ ಗಟ್ಟಿ ಗಟ್ಟಿ ಆಗಿದೆ. ನಾವು ಎಷ್ಟೆಲ್ಲ ಇದೆಲ್ಲ ನಾವು ಖುಷಿಯನ್ನು ಕೂತಿದ್ದೀವಿ. ಅವ್ರ ಕುಟುಂಬದಲ್ಲಿ ಏನಾಗ್ಬೋದು ಅಂತ ಅವ್ರದ್ದೇ ಗೊತ್ತಿದೆ. ಆ ಭಗವಂತ ನಾವು ಇಷ್ಟೇ ಪ್ರಾರ್ಥನೆ ಮಾಡಿದ್ರು ಪಾಪ ಅವ್ರ ಕುಟುಂಬಕ್ಕೆ ಸೇರಿಸ್ಕೊಂಡ್ರು ಶಕ್ತಿ ಕೊಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ನನ್ನ ಹೆಚ್ಚಾಗಿ ಮಾತಾಡೋಕ್ಕೋಗೋಣ. ಇವತ್ತು ರಾತ್ರಿ ಮಾತಾಡೋಣ. ನಾವೆಲ್ಲ ಕೂತ್ಕೊಂಡಿದ್ವಿ ಬರೀ ಅಣ್ಣಮ್ಮ ಅವ್ರ ಕಾರ್ಯಕ್ರಮ ಅಂತ ನಾವು ಆಚರಿಸ್ತಾ ಇದ್ರು. ಈಗ ಯಾವ ಕಾರಣಕ್ಕೂ ನಾವು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಯಾವ ಕಾರ್ಯಕ್ರಮ. ಹಾಗಾಗಿ ಭಗವಂತನಿಗೆ ಒಳ್ಳೇದಾಗಿ ಅಂತ ಆ ಭಗವಂತ ನಾವು ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಿ ಅಂತ ಒಂದು ಸ್ವಲ್ಪ ದಿನ ಆದ್ಮೇಲೆ ನಾವು ಹೋಗ ನಮ್ಮ ಕಡೆ ನಾನು ಪಾಪ ಗುರು ನಮ್ಮಂಡಿಯ ಚಿಕ್ಕವನು ನಮ್ಮವನು ನಮ್ಮ ಅಣ್ಣ ತಮ್ಮವನು ನಾವೆಲ್ಲ ಸೇರಿ ಅವ್ರು ನಮ್ಗೆ ಕೇಳಿಕೊಂಡು ಅವ್ರ ಗುರುಗಳ ಅಣ್ಣ ತಮ್ಮದ್ರಿಂದ ಅದರಪ್ಪ ಯಾರು ಹೆಡ್ ಕಾನ್ಸ್ಟೇಬಲ್ ಇದ್ದಾರಂತೆ ಪೊಲೀಸ್ ಕಾನ್ಸ್ಟೇಬಲ್ ಬರಪ್ಪ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಕೆಲಸ ಮಾಡ್ತಾನೆ ಪಾಪ ಮದುವೆ ಆಗಿ ಆರು ತಿಂಗಳಾಗಿದೆ. ಇದು ಬಡವರ ಕುಟುಂಬದಿಂದ ನನಗೆ ಬಂದಿರೋ ಮಾಹಿತಿ ಬರಲ್ಲ. ನನ್ನ ಅನಿಸಿಕೆ ನನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವ್ರ ಪರಿಹಾರನ ಘೋಷಣೆ ಮಾಡ್ಬೋದು. ಏನು ಪರಿಹಾರ ಘೋಷಣೆ ಮಾಡಿದ್ರು ಅವ್ರ ಗುರುಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯ ಆಗ್ತದ ತರಕ್ಕೆ ಸಾಧ್ಯ ಆಗಲ್ಲ. ನಾವು ಒಂಥರ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ದಿನ ನಾವೇ ಮೂರು ದಿನ ಸ್ನೇಹಿತರೆಲ್ಲ ಸೇರಿ ಅವ್ರು